ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಆರಾಮ ಆರಾಮಿದ್ದೀರಿ ನನಗೆ ಕೂಡ ಆರಾಮಿದ್ದೀನಿ ನೋಡ್ರಿ ನಾನು ಇವತ್ತ ಮಿಂಜಾನೆ ಲಾಗ್ನ ಚಲೋ ಮಾಡಿನ್ರೀ ಇವತ್ತ ಏನು ವಿಶೇಷ ಅಂತಂದ್ರಿ ನಾವು ಎಲ್ಲಿಗೆ ಬಂದೀವಿ ಏನು ವಿಶೇಷ ಅಂತಂದ್ರಿ ಇವತ್ತ ನಮ್ಮ ಸಮರ್ಥನ ಜೋಳು ತೆಗಿಯೋ ಕಾರ್ಯಕ್ರಮ ಅದ ರೀ ಅಂದ್ರ ಜಡಿ ತೆಗೆಯೋ ಕಾರ್ಯಕ್ರಮನು ಅಂತಾರೀ ಒಬ್ಬರೊಬ್ಬರ ಅಂದ್ರೆ ಇವತ್ತ ಅವನಿಗೆ ನಾವು ಜಡಿ ಅಥವಾ ಜೋಳ ಏನಾದರೂ ಅನ್ಕೋರಿ ನಮ್ಮ ಜೋಳ ತೆಗಿಲಕ್ಕ ಬಂದೀವಿ ರೀ ಬೇರೆ ಊರಿಗೆ ಜೋಳ ತೆಗಿಯಕ್ಕೆ ಬಂದಿ ನೋಡ್ರಿ ಇಲ್ಲಿ ಹೊಳಿ ಇತ್ತು ರೀ ಎಲ್ಲರೂ ಊರ್ಲಿಂದ ಬಂದ ಮೊದಲ ಹೊಳಿ ಒಳಗೆ ಜಳಕ ಮಾಡ್ಲತ್ತೀವ್ರಿ ರೀ ನಾವು ಇಲ್ಲಿ ನೋಡ್ರಿ ಇವರ ನಮ್ಮ ಅತ್ತಿ ಅವ್ರಿ ಅಲ್ಲಿ ಬಜೂರಲ್ರಿ ನಮ್ಮ ಅತ್ತಿ ಎಲ್ಲರೂ ನೋಡಿರ್ತೀರಿ ಹಿಂದಿನ ಹುಡಿಯೋದೊಳಗೆ ಅವ್ರು ನಮ್ಮ ಹತ್ತಿರಿ ನಾನು ನಮ್ಮ ಸಮೂ ಜಳಕ ಮಾಡ್ಸ್ಲತ್ತೀನಿ ರೀ ಹೊಳಿ ಒಳಗೆ ಮುಂಜಾನೆ ಇವಾಗ ಟೈಮ್ ಹತ್ತು ಗಂಟೆ ಆಯ್ತು ರೀ ಅವ್ನಿಗೆ ಜಳ್ಕ ಮಾಡಿಸಿ ಮತ್ತು ನಾನು ಜಳಕ ಮಾಡಿ ಬಂದೆ ನೋಡಿರಿ ಫ್ರೆಂಡ್ಸ್ ಇವಾಗ ಈಗ ಅಲ್ಲಿ ಹಿಂದೆ ಹೊಂಟಿರೋರು ನಮ್ಮ ಸದ್ರಮವನ ಹೆಣ್ತೀರಿ ಈಗ ಅಡುಗೆ ಮಾಡೋದಲ್ರಿ ಅದ್ರಸ್ಲಾಕ ನಾವು ಮುಂದೆ ಹೊಂಟಿವಿ ನಾ ಎಲ್ಲ ಚುಕ್ಕೊಳೋದೆಲ್ಲ ಅವ್ರಿನ ಜಳಕ ಮಾಡೋದ್ರಾಗ ಇದ್ದು ರೀ ನಾವು ಮುಂದೆ ಬಂದೀವಿ ಇಲ್ಲ ನೋಡ್ರಿ ನಮ್ಮ ಸೋದ್ರ ಮಾವನ ಹೆಂಡತಿ ಮತ್ತು ನಮ್ಮ ಚಿಕ್ಕಮ್ಮ ಸೇರ್ಕೊಂಡು ಮೊದ್ಲು ಉಪ್ಪಿಟ್ಟು ರೀ ಯಾಕಂದ್ರೆ ಎಲ್ಲರಿಗೂ ಮೊದ್ಲು ಹೊಟ್ಟೆ ರೀ ಮುಂಜಾನೆ ಆರು ಗಂಟೆಗೇನೇ ಮನೆಯಿಂದ ರೀ ನಾವು ಟೈಮ ಒಂಬತ್ತು ಗಂಟೆ ಆದರೂ ಒಂಬತ್ತು ಗಂಟೆ ಆದಮೇಲೆ ನಾವು ಜೋಳು ತೆಗಿಯೋ ಜಾಗಕ್ಕೆ ಬಂದೀವಿ ರೀ ಜೋಳ ತೆಗಿಯೋ ಫಂಕ್ಷನ್ ರೀ ಹಿಂಡಿ ತಾಲೂಕು ಶಿರುಗುರ್ ರೀ ಇಂಡಿ ತಾಲ್ಲೂಕಿನಾಗ ಸಿರುಗುರು ಅಂತೇಳಿ ಒಂದು ಊರದ ರೀ ಆ ಊರಿಗೆ ನಾವು ಜೋಳ ತೆಗಿಲಕ್ಕೆ ಹೋಗಿರೋದು ರೀ ನಮ್ಮ ಕಲಬುರ್ಗಿಲಿಂತ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗ್ತದ್ರಿ ಇಲ್ಲಿ ನೋಡ್ರಿ ಉಪ್ಪಿಟ್ಟ್ರವ ಹುರಿದಿಟ್ಟಾರ ಉಪ್ಪಿಟ್ಟು ಮಾಡ್ಲತ್ತಾರ ಅವರು ಇಲ್ಲಿ ನಾನು ನಮ್ಮ ಅತ್ತಿ ಸೇರ್ಕೊಂಡ ಕೊತ್ತಂಬರಿ ಪುದೀನ ಎಲ್ಲ ಸೋಸ್ಲತ್ತೀವ್ರಿ ಅಡುಗೆಗೆ ಬೇಕಲ್ರಿ ಈಗ ಜೋಳತಿಗೆ ಫಂಕ್ಷನ್ಕಾಯಿ ಏನು ಅಡುಗೆ ಮಾಡ್ಲತ್ತೀವಿ ಅಂದ್ರೆ ಆಲೂಗುಡಿ ಪಲ್ಯ ಚಪಾತಿ ಬದನಿಕೆ ಪಲ್ಯ ಎಲ್ಲ ಮಾಡ್ಸಕತ್ತೀವಿ ರೀ ಅದ್ರ ಸಲುವಾಗಿ ನಾನು ಕೈ ಪಲ್ಯ ಸೋಸ್ಲತ್ತೀನಿ ನೋಡ್ರಿ ನಮ್ಮ ಅತ್ತಿ ಸೇರ್ಕೊಂಡ ನಮ್ಮ ಸೋದರಮನ್ ಹೆಂಡತಿ ನಮ್ಮ ಚಿಕ್ಕಮ್ಮ ಅವರು ಉಪ್ಪಿಟ್ಟು ಮಾಡ್ಲತ್ತಾರ ರೀ ಅವರು ಇಲ್ಲೇನು ಅರಲ್ಲ ರೀ ಇವ್ರ ನಮ್ಮ ಮನೆಯವ್ರ ಸೋದರತ್ತಿ ನೋಡ್ರಿ ನೋಡಿರಿ ಕಡೆ ಅಲ್ಲೇ ನಮ್ಮ ಹತ್ತಿ ಹೂರ್ಣ ಹರೀಗತ್ತಾರೀ ನಮ್ಮ ಮಗ ನೋಡಿರಿ ಬದ್ನಿಕೆ ಕೊಯ್ದಿಟ್ಟರೆ ಅದರೊಳಗೆ ಕೈಯಾಡ್ಸ್ಕೊಂಡು ಅಂತ ಕುಂತ್ ಬಿಟ್ಟನ್ರಿ ಇಲ್ಲೇ ನಮ್ಮ ನೆಗೇಣಿ ನಮ್ಮ ಚಿಕ್ಕಮ್ಮ ಸೇರ್ಕೊಂಡು ಆಲೂಗಡ್ಡಿ ಸುಲಿಕ್ಕೆತ್ತಾರೀ ಅವ್ರ ಅಡುಗೆ ಈಗ ಆಲೂಗಡ್ಡಿ ಪಲ್ಯ ಮಾಡತ್ತಿಲ್ರಿ ಅದಕ್ಕೆ ಆಲೂಗಡ್ಡಿ ಕುದಿಸ್ಕೊಂಡಾರ ಕೂತ್ಕೊಂಡಾದ್ಮೇಲೆ ಆಲೂಗಡ್ಡಿ ಸುಲಿ ಕೆತ್ತರಿ ಇಲ್ಲೇ ನಮ್ಮ ಸಣ್ಣವರು ಬೆಳವಳಿ ಸುಲಿಕ್ಕೆತ್ತಾರ್ರಿ ಅವ್ರು ಅಂದ್ರೆ ಸಣ್ಣವರು ಅಂದ್ರೆ ನಮ್ಮ ಮನೆಯವರ ಸೋದರತ್ತಿ ಅಂತ ಹೇಳಿಲ್ರಿ ಅವ್ರ ನಾನಿಲ್ಲೆ ಚಪಾತಿಗೆ ಹಿಟ್ನಾದ್ಲಾಗತ್ತೀನಿ ನೋಡಿರಿ ಫ್ರೆಂಡ್ಸ್ ಅವರೆಲ್ಲ ಅಡುಗೆ ಮಾಡತ್ತಾರ ನಾನು ನಾದ್ಲತ್ತೀನಿ ರೀ ಇಲ್ಲಿ ನೋಡ್ರಿ ಅನ್ನ ಮಾಡ್ಯಾರಿ ನಮ್ಮ ಸೋದ್ರ ಮೊವನ್ ಎಲ್ಲ ಅಡುಗೆ ಮಾಡೋದು ಅವರೇ ರೀ ಹಾಂ ಸಮೂ ಹೊರಗೆ ಹೋಗ ನಮ್ಮ ಸಮೂ ಮಾತಾಡ್ಲಾತನ ರೀ ನಡ್ವರ್ಕ ಎಲ್ಲ ಅಡುಗೆ ಕೆಲಸನೂ ನಮ್ಮ ಸೋದ್ರಮವನ್ ಹೆಣ್ತಿದ್ದೆ ರೀ ಯಾಕಂದ್ರೆ ಇಂಥ ಫಂಕ್ಷನ್ಗಳದಾಗ ಪ್ರೋಗ್ರಾಮ್ಗಳದ್ದಾಗ ಎಲ್ಲ ಕೆಲಸಾನು ಅವರೇ ಮಾಡ್ತಾರ್ರಿ ಯಾಕಂದ್ರೆ ಅಡುಗೆ ಮಾಡೋದ್ರೊಳಗೆ ಬೆಸ್ಟ್ ಆಗಿರೀ ಅವರು ಭಾರಿ ಪರ್ಫೆಕ್ಟಾಗಿ ಅಡುಗೆ ಮಾಡ್ತಾರೆ ಇಷ್ಟೇ ಅಡುಗೆ ಮಾಡೋ ಇದ್ರು ಇಲ್ಲೇ ಬದ್ನಿಕಾಯಿ ಪಲ್ಯ ಮಾಡಿದ್ರು ನೋಡ್ರಿ ನಮ್ಮ ಸೂದ್ರಮವನ್ ಹೆಂಡತಿ ಬದನಿಕೆ ಪಲ್ಯ ಮಾಡ್ಯಾರೀ ಇದು ಏನು ಬಂಗಣ್ಯದಲ್ರಿ ಇದು ಅನ್ನ ಮಾಡ್ಯಾರೀ ಅದ್ರೊಳಗೆ ನಾನು ಚಪಾತಿ ಹಿಟ್ಟ ಇಷ್ಟು ನಾದಿಟ್ಟು ನೋಡಿರಿ ಇನ್ನು ಅಷ್ಟು ಉಪ್ಪಿಟ್ಟು ಉಳಿದ್ರಿ ರೀ ಎಲ್ಲಾರು ತಿಂದು ಮತ್ತೆ ಇಲ್ಲಿ ಹುಣಸಿಕೆ ಹುಳಿ ಭೀ ಕಲಸಿಟ್ಟ ನೋಡ್ರಿ ಬದನಿಕೆ ಪಲ್ಯಕ್ಕೆ ಹಾಕ್ಲಕ್ಕ ಇರಲಿ ನೋಡಿರಿ ನಮ್ಮ ಸೂದ್ರಮವನ್ ಹೆಂಡ್ತಿ ಬದ್ನಿಕಾಯಿ ಪಲ್ಯ ಮಾಡೋದಾಯ್ತು ರೀ ಈಗ ಬದ್ನಿಕಾಯಿ ಪಲ್ಯ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ಲಾಕ ತಿಂತಾರೆ ರೀ ಅವರು ನನ್ನ ರೆಸಿಪಿ ಅಂತೇಳಿ ಏನು ಶೇರ್ ಮಾಡ್ಕೊಂಡಿಲ್ಲ ಆದ್ರೆ ಫಂಕ್ಷನ್ ಒಳಗೆ ಏನೇನು ಅಡುಗೆ ಮಾಡತ್ತೀವಂತೇಳಿ ಅಷ್ಟ ರೀ ನಾನು ಇದಕ್ಕೆ ಯಾರು ರೆಸಿಪಿ ಅಂತೇಳಿ ಅನ್ಕೊಳಕ್ ಹೋಗ್ಬೇಡ್ರಿ ನಾನು ಬರೀ ಫಂಕ್ಷನ್ ಒಳಗೆ ಏನೇನು ಅಡುಗೆ ಮಾಡಿದೀವಿ ಅಂತ ಅನ್ನೋದು ಮಾತ್ರ ಸೇರ್ ಮಾಡ್ಕೊಲತ್ತೀನಿ ರೀ ಇಲ್ಲಿ ನೋಡಿರಿ ನಾನು ಕೊರಿಬೋನ್ ರೀ ನಮ್ಮ ಮಾವನ ಹೆಂಡ್ತಿಗೆ ಅಲ್ಲಿ ನಮ್ಮ ನೆಗೆಣಿ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ತಂಗಿ ಎಲ್ಲರು ಸೇರ್ಕೊಂಡು ನಮ್ಮ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಹೋಳ್ಗೆ ಮಾಡ್ಲತ್ತಾರೀ ಆಚ ಕಡೆಗೆ ನಮ್ಮ ನೆಗೇಣಿ ಚಪಾತಿ ಮಾಡೋಕಾಳ್ರಿ ಹೋಳಿಗೆ ನೀವುದೇ ಹಾಕ್ಲಾಕ ಹೋಳ್ಗಿ ಬೇಕಲ್ರಿ ಮೇನ ಅದ್ರ ಸಲುವಾಗಿ ಅವರ ಹೋಳ್ಗೆ ಮಾಡಕತ್ತಾರೀ ನಮ್ಮ ತಂಗಿಯವರು ಈಗಷ್ಟ ಬಂದರು ಅವರು ಅಂದ್ರೆ ಅವ್ರಿಗೆ ಸನಿ ಆತಲ್ರಿ ಅವ್ರು ಭೀ ಇರೋದು ಅಬ್ಜಲ್ಪುರ್ಲಿಂತ ಇಂಡಿಗೆ ಬರಬೇಕಲ್ರಿ ಅವರು ಸನಿ ಆತದ್ರಿಗೆ ಅವರ ಈಗಷ್ಟ ಬಂದರು ರೀ ಅವರು ಇವರೆಲ್ಲ ನಮ್ಮ ಚಿಕ್ಕಮ್ಮ ಮತ್ತು ನೆಗೆ ನಮ್ಮ ನೆಗೆಣಿಯವರೆಲ್ಲರೂ ನಿನ್ನೆನೆ ಬಂದಿರಿ ಈ ಕಡೆ ನಮ್ಮ ಮನೆಗೆ ಈಗ ಅವರೆಲ್ಲ ಅಡುಗೆ ಮಾಡ್ಲಾತಾರ ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಾನಿವಾಗ ನಮ್ಮ ಸೋದರಮನ್ ಹೆಂಡತಿಗೆ ನಾವು ಮಾಮಿ ಅಂತ ಹೇಳಿ ಕರಿತೀವಿ ರೀ ಹೆಂಡತಿಗೆ ಮಾಮಿ ಅಂತ ಕರೆಯೋದ್ರಿ ಈಗ ಅಲ್ಲಿ ಮ್ಯಾಲೆ ಮುಚ್ಲಾಕ ಪರಾತ್ ಬಿಡಗತ್ತೀರಿ ನಮ್ಮ ಮಾಮನ ಹೆಂಡ್ತಿ ಅವ್ರಿಗೆ ಕೊಟ್ಟರೆ ನಾನು ಈಗ ನೋಡಿರಿ ಈಗ ಹೋಳ್ಗೆ ಎಲ್ಲ ಮಾಡ್ಲಾತಾರಲ್ಲ ಅವ್ರ ಹೋಳ್ಗೆ ಆದಮೇಲೆ ನಾವು ಆ ನಾವ್ದೇ ತೊಗೊಂಡು ಹೋಗ್ಬೇಕು ರೀ ಆವಾಗ ದೇವ್ ನಮಸ್ಕಾರ ಹಾಕೋದು ಜೋಳ ತೆಗಿಯೋದು ಎಲ್ಲ ಹುಡುಗಿ ಆದ್ಮೇಲೆ ಜೋಳು ತೆಗಿಲಕ್ಕೆ ಹೋಗೋದಿರ್ತದ್ರಿ ಇಲ್ಲಿ ನೋಡ್ರಿ ನಮ್ಮ ಸಮರ್ಥ ಬಂದು ನೋಡ್ರಿ ಫ್ರೆಂಡ್ಸ್ ಈಗ ಅವ್ನಿಗೆ ನಾನು ಮ್ಯಾಯ ಎತ್ಕೊಂಡು ನಿಂತ್ರಿ ಅವ್ನಿಗೆ ನಾನೇನು ಅಡುಗೆ ಕೆಲಸ ಏನು ರೀ ಯಾಕಂದರೆ ಎಲ್ಲರೂ ಅವರೇ ಅಡುಗೆ ಕೆಲಸ ಮಾಡಿರೋದು ರೀ ಆದರೆ ಯಾರಿಗೂ ನಾವು ಜಾಸ್ತಿ ಬಿಗ್ರಿಗೇನು ರೀ ಬರೀ ನಮ್ಮ ಸೋದರ ಮವನು ಮತ್ತು ನಮ್ಮ ಚಿಕ್ಕಮ್ಮ್ರಿಗೆ ನಮ್ಮ ತಂಗಿಯವ್ರಿಗೆ ನಮ್ಮ ಅತ್ತಿ ಮಾವ್ರಿಗೆ ಇಷ್ಟ ಜನಕ ಹೇಳಿದ್ರಿ ಯಾಕಂದರೆ ಈಗ ನಮ್ಮ ಇದನ್ನ ಲಗ್ನ ಅದ ರೀ ಹಾಗಾಗಿ ಲಗ್ನಕ್ಕೆ ಎಲ್ಲಾರಿಗೂ ಹೇಳೋದೇ ಇರ್ತೇಳಿ ಯಾರಿಗೂ ಹೇಳಿಲ್ರಿ ಇಲ್ಲೇ ನೋಡಿರಿ ಬದನಿಕೆ ಪಲ್ಯ ಅಂತೂ ರೀ ಈಗ ಆಲೂಗಡ್ಡಿ ಪಲ್ಯ ಮಾಡ್ಲಾಕಿಟ್ಟಾರ ನೋಡ್ರಿ ನಮ್ಮ ಮಾಮನ ಹೆಂಡ್ತಿ ಇಲ್ಲೇ ತಳಗಿನ ಬುಟ್ಟೊಳಗೆ ಹೂರ್ಣ ಕಾಣಿಸಲ್ರಿ ಅದರದ ಬೇಳೆ ಸಾರು ಮಾಡ್ಲಾಕ ರೀ ಅಲ್ಲಿ ಹೋಳ್ಗಿರಿ ಫ್ರೆಂಡ್ಸ ನಮ್ಮ ತಂಗಿಗೆ ಕೇಳಕತ್ತಿರಲ್ರಿ ಇಲ್ಲೇ ಹೇಳ ನೋಡ್ರಿ ನಮ್ಮ ತಂಗಿ ಮತ್ತು ಬಂದಳು ನೋಡ್ರಿ ಅಂದ್ರೆ ಬಂದ್ರೆ ಭೀ ಈ ಕಡೆ ನಮ್ಮ ಮನೆಗೇನು ಬಂದಿಲ್ಲರಿ ಅವ್ರ ಅಲ್ಲಿ ಜೋಳ ಕಾರ್ಯಕ್ರಮ ಮುಗಿಸ್ಕೊಂಡ ಮತ್ತು ಅವ್ರ ಊರಿಗೇನೆ ಹೋಗ್ಯಾರೀ ಅವ್ರು ಅಲ್ಲಿಂದ ಅವರು ರಸನ್ಯತಲ್ರಿ ಮತ್ತೆ ಯಾಕೆ ಈ ಕಡೆ ಅಂತ ಹೇಳಿ ಅಲ್ಲೇ ಹೋದ್ರಿ ಅವರು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಸೋದರ ಹೆಂಡತಿ ನಮ್ಮ ನೆಗಣಿ ನಮ್ಮ ತಂಗಿ ಅವ್ರದ ಕೆಲಸ ಭಾಳ ಜೋರು ನೋಡ್ರಿ ಯಾಕಂದ್ರೆ ಎಲ್ಲ ಕೆಲಸನೂ ಅವರ ಮಾಡಿರೋದ್ರಿ ಅಡುಗೆ ಕೆಲಸ ಅಂತೂ ಫುಲ್ ಅಡುಗೆ ಕೆಲಸ ನಮ್ಮ ಸೋದರ ಮೊವನ ಹೆಂಡ್ತಿದ್ ನೋಡ್ರಿ ಎಲ್ಲ ಜಮೀದಾರಿ ಅವ್ರದ ಏನೇ ಅಡುಗೆ ಮಾಡೋ ಇದ್ರಿ ನಮ್ಮ ಮನೆಗಳೊಳಗೆ ಏನೋ ಫಂಕ್ಷನ್ ಇರಲಿ ಅಡುಗೆ ಮಾಡ್ಲಾಕಂತರೂ ಅವ್ರಿಗೇನೇ ನೋಡಿರಿ ಹಚ್ಚೋದು ಏನೇ ಅಡುಗೆ ಮಾಡೋ ಇದ್ರು ಎಲ್ಲ ಅಡುಗೆ ಅವರೇ ಮಾಡ್ತಾರ್ರಿ ಅವರ ಉಪ್ಪಿಟ್ಟು ಮಾಡಿಕೊಟ್ರು ಬದ್ನಿಕಾಯಿ ಪಲ್ಯ ರೀ ಮತ್ತು ಆಲೂಗಡ್ಡೆ ಪಲ್ಯ ಸಾರು ಅನ್ನ ಎಲ್ಲ ಅವರೇ ಮಾಡ್ಯಾರೀ ಈ ಕಡೆ ನಮ್ಮ ನೆಗಣಿಯವ್ರಂತರ ಹೋಳ್ಗೆ ಮಾಡೋದು ಮತ್ತು ನಮ್ಮ ಚಪಾತಿ ಮಾಡೋದು ಅದೆಲ್ಲ ಅವ್ರು ಮಾಡಿದ್ರು ರೀ ನಾನು ಹಿಟ್ಟ ಅದೆಲ್ಲ ನಾದ್ ಕೊಟ್ರಿ ನಾನು ವಿ ಫ್ರೆಂಡ್ಸ ನಮ್ಮ ಸಮರ್ಥನ್ ಜೋಳ ನಾವು ಇಷ್ಟು ದೂರ ಯಾಕೆ ತೆಗ್ದಿವಿ ನಾವಿರೋದು ಕಲಬುರಗಿಯಿಂದ ಇಷ್ಟು ದೂರ ಅಂತ ಹೇಳಿ ಕೇಳ್ಬೋದು ರೀ ಯಾಕಂತಂದ್ರೆ ನನಗೆ ಒಂದು ಒಂಬತ್ತು ವರ್ಷ ರೀ ಆವಾಗ ಈ ದೇವ್ರಿಗೆ ನಡ್ಕೊಂಡಾದ್ಮೇಲೆ ನಮ್ಗೆ ಮಕ್ಕಳಾಗಿರೋದ್ರಿ ಹಾಗಾಗಿ ನಮ್ಮ ಮಗನ ಜೋಳ ನಾವು ಇಲ್ಲೇ ತೆಗಿಲಕ್ಕಿರೋದ್ರಿ ಮೊದಲೇ ಹೇಳಿದ್ರಿ ಮಕ್ಕಳಾದ್ಮೇಲೆ ಜೋಳ ತೆಗೀಬೇಕು ಇಲ್ಲಿಗೆ ಬಂದಂಥೇಳಿ ಹ್ಞೂ ಅಂತ ನಾವು ಹೇಳಿದ್ದೇವ್ರಿ ಅವರ ಹೇಳಿದ ಟೈಮ್ಗೆ ನಮ್ಗೆ ಮಗ ರೀ ಹಾಗಾಗಿ ನಾವು ಆ ಜೋಳ ತೆಗೀಲಕ್ಕೆ ಇವತ್ತ ಇಲ್ಲಿಗೆ ಬಂದಿ ನೋಡ್ರಿ ಈಗ ಅವನಾಗಿ ಒಂದು ವರ್ಷ ಎಂಟು ರೀ ನಮ್ಮ ಸಮರ್ಥ ಈಗ ನಾವು ಜೋಳು ಆ ಜೋಳ ನಾವು ಮುಂದೂಣಿ ತೆಗೀಬೇಕಂತ ರೀ ಆದ್ರೆ ನಮ್ಮ ಇದರಿಂದ ಲಗ್ನ ಅದ ರೀ ಲಗ್ನ ಮೇಲೆ ಒಂದು ವರ್ಷ ತನಕ ಜೋಳ ತೆಗೀಲಕ್ಕೆ ಬರಲ್ಲ ರೀ ಅದ್ರ ಸಲಾಕ ಈಗ ಜೋಳ ತಗೊಂಡೇವ್ರಿ ನಾವು ಇವತ್ತು ಜೋಳ ಮೇಲೆ ಇನ್ನು ನಾಲ್ಕು ದಿನದೊಳಗೆ ಅವ್ರಿಗೆ ಹಾಕೊಂಡ ಮದ್ವೆ ಅದ ರೀ ಮತ್ತು ಮದ್ವೆಗೆ ಹೋಗ್ಬೇಕು ನಾನು ಫ್ರೆಂಡ್ಸ್ ಇನ್ನು ಮುಂದೆ ಅವೆಲ್ಲ ವೀಡಿಯೋಗಳು ಮಸ್ತಾಗಿ ಬರ್ತಾವ್ರಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಾರ್ದ ನೋಡ್ರಿ ಯಾಕಂದ್ರೆ ಈಗ ಮದ್ವಿ ವೀಡಿಯೋ ರೀ ಇನ್ನು ಮುಂದೆ ಇವತ್ತು ಜೋಳು ತೆಗೋ ಕಾರ್ಯಕ್ರಮದ ವೀಡಿಯೋ ಹಾಕಿನಲ್ರಿ ಮುಂದೆ ಮದ್ವಿ ವೀಡಿಯೋ ರೀ ಅದನ್ನು ಕೂಡ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಆಲೂಗುಡ್ ಪಲ್ಯಕ್ಕೆ ನೀರು ಹಾಕೋಕ್ಕ ನೋಡಿರಿ ನಮ್ಮ ತಂಗೀಲಿ ಹೋಳ್ಗಿ ಲಡ್ಸ್ಲತ್ತೊಳ್ರಿ ನಮ್ಮ ಸಣ್ಣವರ ಸುಡ್ಲಾಕತ್ತಾರ ಹೋಳ್ಗೆ ನಮ್ಮ ತಂಗಿ ಲಡ್ಸಿ ಲಡ್ಸಿ ಕೊಡಕತ್ತಾಳ್ರಿ ಆ ಕಡೆ ನೆಗಣಿ ಚಪಾತಿ ಮಾಡಕತ್ತಾಳ್ರಿ ಫ್ರೆಂಡ್ಸ ಈಗಂತೂ ಚಪಾತಿ ಎಲ್ಲ ಅಡಿಗೆಕ್ಕೆ ಈಗ ಹೋಳ್ಗೆ ಎಲ್ಲ ಆಗಿತ್ರಿ ಹೋಳ್ ನೋವುದ್ಯ ಪೂರ್ತಕ ಎಲ್ಲ ಹೋಳ್ಗೆ ಇದೆಲ್ಲ ಮಾಡಿದ್ರಿ ಈಗ ಚಪಾತಿ ಏನು ಮಾಡೋದಲ್ರಿ ಇದೆಲ್ಲ ಜೋಳ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿಂದ ಚಪಾತಿ ರೀ ಈಗ ನೀವುದೇ ಪೂರ್ತಿಯಾಗ ಆದ್ರೆ ಆದ್ರೂ ಸಾಕಲ್ರಿ ಮೊದಲ ಜೋಳ ಕಾರ್ಯಕ್ರಮ ಮುಗಿಬೇಕು ರೀ ಜೋಳ ತೆಗಿ ಕಾರ್ಯಕ್ರಮ ಮುಗೀತಂತಂದ್ರೆ ಆಮೇಲೆ ಚಪಾತಿ ಕಡೆ ಮಾಡಿ ಊಟ ಕೊಟ್ರೆ ರೀ ಅದಸ್ಲಾಕ ಈಗ ಜೋಳ ತೆಗಿಲಾಕ ಹೊಂಟೀವಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಜೋಳ ತೆಗಿಲಾತಕ್ಕ ಏನಂತಾರೆ ಇದು ಹಾಸಿ ಕಟ್ಟಿ ಅಂತೇಳಿ ಕರೀತಾರೆ ನಮ್ಮ ಕಡೆ ಈಗ ಸಮರ್ಥಗೆ ಇದು ಹಸಿ ಕಟ್ಟಿ ಏನು ಹೊಯ್ದಾರಲ್ರಿ ಇಲ್ಲಿ ಹಸಿ ಕಟ್ಟಿ ಒಯ್ಯೋದು ಅಂತ ಕರಿತಾರೆ ನಮ್ಮ ಕಡೆಗೆ ಈಗ ಹಸಿ ಕಟ್ಟಿ ಹಾಕ್ಯಾರೀ ಹಸಿ ಕಟ್ಟಿ ಹಾಕಿದ್ಮೇಲೆ ಇದ್ರ ಮ್ಯಾಲ ನಮ್ಮ ಸಮರ್ಥ ಕುಂದ್ರ ಬೇಕು ರೀ ಇಲ್ಲಿ ಮ್ಯಾಲ ಕುಂದರ್ಸಿ ಜಡಿ ತೆಗಿತಾರೆ ನೋಡ್ರಿ ಫ್ರೆಂಡ್ಸ ನಮ್ಮ ಸಮರ್ಥಗ ಜಡಿ ತೆಗಿಗತ್ತ ರೀ ಆದ್ರೆ ಅವ್ನು ಹೊಟ್ಟೆ ಕುಂದ್ರಲ್ಲಾಗೇನ್ರಿ ಒಂದು ಸೌನ್ ಅಳಲಕತ್ತರೀ ಫುಲ್ ಎಲ್ಲರೂ ಅವನಿಗೆ ನೋಡ್ಲತ್ತಾರ ಫುಲ್ ಅಂಜಿ ಬಿಟ್ಟನ್ರಿ ಅವ್ನ ಏನು ಮಾಡ್ತಾರೆ ನನಗಂತೇಳಿ ಅಂಜಿ ಒಂದು ಸೌನ್ ಇಲ್ಲಿ ನೋಡ್ರಿ ಜಡಿ ತೆಗಿಗತ್ತಾರ ನೋಡ್ರಿ ನಮ್ಮ ಸಮರ್ಥಗ ಆಚೆ ಕಡೆಗೆ ನಮ್ಮ ಸಮರ್ಥ್ಯ ಹಿಡ್ಕೊಂಡಾರಲ್ರಿ ಕೈಯೊಳಗೆ ಹಿಡ್ಕೊಂಡಾರಲ್ರಿ ಅವರ ನಮ್ಮ ತಂಗಿ ಗಂಡ ನೋಡ್ರಿ ಅವರೇ ಅಂದ್ರೆ ನಮ್ಮ ರೀ ಅಂದ್ರೆ ಮೈದನ ಅಂತೇಳಿ ಕರಿತಾರೆ ತಂಗಿ ಗಂಡಗೆ ನಮ್ಮ ಕಡೆಗೆ ಅವರ ನಮ್ಮ ತಂಗಿ ಗಂಡ ನೋಡ್ರಿ ಅವರು ಆಚೆ ಕಡೆ ನಮ್ಮ ಸಮರ್ಥ್ಯ ಹಿಡ್ಕೊಂಡವ್ರು ಒಟ್ಟು ನಿಂದ್ರಲ್ಲ ರೀ ಅವನ ಅಷ್ಟು ಅಳ್ಕತ್ತ ಹಾಗಾಗಿ ಎಲ್ಲರೂ ಕೈ ಹಿಡ್ಕೊಂಡು ನಿಂತಾರೆ ಅವನಿಗೆ ಜೋಳು ತೆಗ್ಯೋ ತನಕ ಈಗ ಜವಳೆಲ್ಲ ಎಲ್ಲ ತೆಗೆದ್ರಿ ಫ್ರೆಂಡ್ಸ ಈಗ ನಾನು ನಮ್ಮ ಮನೆಯವ್ರಿಗೆ ಕುಂತೀವಿ ನೋಡಿರಿ ಬಟ್ಟೆ ಮುಡ್ಕೊಳ್ಳೋಕೆ ನಮ್ಮ ಸಮರ್ಥಗೆ ಅಲ್ಲೇ ನಮ್ಮ ಅತ್ತೆಯವ್ರ ಬಟ್ಟೆ ಹಾಕ್ಲತ್ತರಿ ಇವಳು ನಮ್ಮ ಮಗಳು ನೋಡಿರಿ ನಮ್ಮ ಮಗಳಿಗೆ ಹಿಂದಿ ನುಡ್ಯೋದ್ರೊಳಗೆ ಎಲ್ಲರೂ ನೋಡಿರ್ತೀರಿ ನೋಡಿ ಇಲ್ದೇ ಇರೋರಿಗೆ ಗೊತ್ತಿಲ್ರಿ ನಮ್ಮ ಮಗಳು ನೋಡಿರಿ ಅಂದ್ರೆ ನಮ್ಮ ತಂಗಿ ಮಗಳ್ರಿ ಆದ್ರೆ ಆಯ್ಕೆಗಿ ನಾವು ಸಣ್ಣಕ್ಕಿರ್ಲಕ್ಕೆ ನಮ್ಮ ಬಲಕ್ಕೆ ಇಟ್ಕೊಂಡಿದ್ರಿ ಅದಕ್ಕೆ ಆಕೆಗೆ ಭೀ ಬಟ್ಟೆ ಮಾಡಿದ್ರ ಐತೆ ಅಂತೇಳಿ ಆಕೆಗೆ ಬಟ್ಟೆ ರೀ ಇಲ್ಲ ನೋಡ್ರಿ ಇವಾಗ ಬಟ್ಟೆ ಮಾಡ್ಕೊಳ್ಲತ್ತಿದ್ದೇವ್ರಿ ನಾವೆಲ್ಲರೂ ನಾನು ಆ ನಮಸ್ಕಾರ ಹಾಕಿದ್ರಿ ಆದ್ರೆ ಆ ವೀಡಿಯೋನ ಮಾಡಿಲ್ರಿ ಅವರ ಫೋನೊಳಗೆ ವೀಡಿಯೋನು ಸರಿಯಾಗಿ ಬಂದಿಲ್ಲ ಬಂದಿಲ್ರಿ ಈಗ ವೀಡಿಯೋ ಎಲ್ಲ ಹೆಂಗೆ ಮಾಡ್ಯಾರ ಹಂಗ ವೀಡಿಯೋ ಬಿಟ್ಟಿನಿ ನಾನು ಯಾಕಂದ್ರೆ ಬೇರೆಯವ್ರು ವಿಡಿಯೋ ಮಾಡಿದ್ರದಲ್ರಿ ಹಾಗಾಗಿ ಸ್ವಲ್ಪ ಸರಿಯಾಗಿ ವಿಡಿಯೋ ಮಾಡ್ಲಕ್ಕೆ ಬಂದಿಲ್ಲರಿ ಅವ್ರಿಗೆ ಈಗ ನಾವು ನಮ್ಮ ಸಮರ್ಥ ಬಟ್ಟೆ ಮಾಡ್ಕೊಲತ್ರಿ ಭೀ ಅಷ್ಟು ಫ್ರೆಂಡ್ಸ್ ಫ್ರೆಂಡ್ಸ ಯಾಕಂತಂದ್ರಿ ಅವ ಹೊಲದಾಗಿರ್ತಾನಲ್ರಿ ಹಂಗಾಗಿ ಯಾರ್ದು ಜಾಸ್ತಿ ಅವನಿಗೆ ರಾಟಿ ಇರಂಗಿಲ್ಲಲ್ರಿ ಹಾಗಾಗಿ ಒಮ್ಮಿಗೆ ಎಲ್ಲಷ್ಟು ಮಂದಿಗೆ ನೋಡಿ ಅವ್ರು ಏನಾರೇ ಅವ್ನಿಗೆ ಎತ್ಕೊಳಕ್ಕೆ ಬಂದ ತಕ್ಷಣ ಫುಲ್ ಅಳೋಕೆ ನಿಂತ್ಬಿಡ್ತಾನ್ರಿ ಅವನ ಊರೊಳಗಿದ್ರೆ ಏನು ಅನ್ಸಂಗಿಲ್ಲ ರೀ ಯಾಕಂದ್ರೆ ಎಲ್ಲ ರಾಟಿ ಇರ್ತದೆ ಎಲ್ಲರ ಬಳ್ಯಕ್ಕೂ ಹೋಗಿ ಬಂದು ಆದ್ರೆ ಹೊಲದಾಗ ನಾವಿರೋದ ನಾವು ಅಷ್ಟ ಜನ ಅಲ್ರಿ ಹಾಗಾಗಿ ನಾವು ಇಷ್ಟೇ ಮಂದಿ ಖೂನ ಇದ್ದೀರಿ ಸಲುವಾಗಿ ಏನೋ ಬೇರೆಯವ್ರು ಎತ್ಕೊಳಕ್ಕೆ ಬಂದ್ರೆ ಅಂತಂದ್ರು ಅಳೋಕೆ ಚಾಲು ಮಾಡ್ತಾನೆ ರೀ ಅವನ ಈಗ ನಮ್ಮ ಸಮರ್ಥಗೆ ಮತ್ತೊಂದು ಹಂಗಿ ಹುಡ್ಸಕತ್ತರಿ ನಮ್ಮ ಮಾಮಿಯವರ ನಮ್ಮ ಮಾಮಿಯವ್ರ ಅಂತಂದ್ರೆ ನಮ್ಮ ಸುಧ್ರಮನ ಹೆಣ್ತೀನ ರೀ ಅವರ ಮತ್ತೆ ಅವರು ಬಟ್ಟೆ ತಂದಿರಲ್ರಿ ಅವರ ಬಟ್ಟೆ ಮಾಡ್ಲತ್ತಾರೀ ಅವರು ಅವ್ರ ಅಂಗಿನ ಉಡ್ಸತ್ತೀ ನಮ್ಮ ಫುಲ್ ಫುಲ್ಲೇ ಅಳಕತ್ತೀ ಅವನ ಬಟ್ಟೆ ಮಾಡ್ಕೋಬೇಕಂದ್ರೆ ಹಾಗೆ ಮತ್ತು ಜವಳ ತೆಗೆ ಟೆಮಿಗೆ ಭೀ ಹಂಗೆ ಅಳಕತ್ತೀ ಅವ್ನ ಇಲ್ಲಿ ಫುಲ್ ಎಲ್ಲರೂ ಗಟ್ಲ ಗಲಾಟೆ ಮಾಡ್ಲಾಕತ್ತಾರೀ ಯಾಕಂದ್ರೆ ಮನೆ ತುಂಬ ಎಲ್ಲರೂ ಬಂದು ಕುಂತಾರಲ್ರಿ ಆದ್ರೆ ನನ್ನ ವಯಸ್ಸೋರು ಅಂದ್ರೆ ಭೀ ಫುಲ್ ಅವದ ವಯಸ್ಸು ಜಾಸ್ತಿ ಹೊಂಟಿರ್ಬೋದು ಅಂತ ನನಗೆ ಅನ್ನಿಸ್ತದೆ ರೀ ಈಗ ನೋಡಿರಿ ಅಕ್ಕಿ ಇಡ್ಲತ್ತಾರೀ ಬಟ್ಟೆ ಮಾಡಾದ್ಮೇಲೆ ಈ ರೀತಿ ಅಕ್ಕಿ ಇಡ್ತಾರ್ರಿ ಮೊದಲು ಈಗ ಬಟ್ಟೆ ಮಾಡಿ ನಮ್ಮ ತಮ್ಮ ಅಕ್ಕಿ ಇಟ್ಟು ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಈಗ ನಮ್ಮ ಮಗಳಿಗೆ ಬಟ್ಟೆ ಉಡ್ಸಕತ್ತಾರ್ರಿ ನಮ್ಗೆ ಈಕಿಲ್ನಿಂದ ನಮಗೆಲ್ಲ ಒಳ್ಳೇದಾಗಿರೋದು ರೀ ಹಾಗಾಗಿ ಈಕಿಗೆ ಮರ್ತಾರೆ ಹೆಂಗೆ ರೀ ಈಕಿಗೆ ಮಂತೂ ನಾವು ಯಾವುದೇ ಕಾರಣಕ್ಕೆ ಮರೆಯೋಕ್ಕೆ ಸಾಧ್ಯ ಯಾಕಂದ್ರೆ ಈಕಿ ನಮ್ಮ ಮನೆಗೆ ನಾನು ನನಗೆ ಮಗ ಹುಟ್ಟಿರೋದಂತ ನಾನು ಅಂದ್ಕೊಂಡಿದ್ದೀನಿ ರೀ ಯಾಕಂತಂದ್ರೆ ಆಕಿ ತಂದು ಇಟ್ಕೊಂಡಾದ್ಮೇಲೆ ನನಗೆ ರೀ ಅದ್ರ ಸಲುವಾಗಿ ನಾನು ಯಾವುದೇ ಕಾರಣಕ್ಕೂ ಆಕಿನ ಮರ್ಯಂಗಿಲ್ಲ ರೀ ಇವಳ ನಮ್ಮ ತಂಗಿ ರೀ ನನಗೆ ಒಂಬತ್ತು ವರ್ಷ ಇಲ್ಲದೇ ಇದ್ದಾಗ ನಾನು ಈಕಿ ಬರೀ ಒಂದೂವರೆ ಇದ್ದಳು ಆವಾಗಲೇ ನಾನು ತಂದ ನಮ್ಮ ಬೆಲೆಗೆ ಇಟ್ಕೊಂಡಿದ್ರಿ ಈಗ ಅವ್ರ ಊರಿಗೆ ಹೋಗ್ಯಾಡ್ರಿ ಆಕಿ ಫ್ರೆಂಡ್ಸ ಇಲ್ಲೇ ನಮ್ಮ ಮನೆಯವ್ರಿಗೆ ಬಂಗಾರ ಫ್ರೆಂಡ್ಸ ನಮ್ಮ ಮನೆಯವ್ರಿಗೆ ಬಂಗಾರ ಯಾರು ಹಾಕ್ಯಾರಂತಂದ್ರಿ ನಮ್ಮ ಮುತ್ತಾರ ಬಂಗಾರ ತಂದಾರೀ ಅರ್ಧ ತೊಲಿ ಈಗ ಬಂಗಾರ ಇಟ್ಟಾರೀ ನಮ್ಮ ಮನೆಯವ್ರಿಗೆ ನಮ್ಮ ಹುತ್ತ ಅಂತಂದ್ರಿ ನಮ್ಮ ಅವುಂದ ಅಪ್ಪೋರ ಬಂಗಾರ ಹಾಕ್ಯಾರ್ರೀ ಈಗ ಉಂಗುರ ಮಾಡ್ಸ್ಕೊಬಂದ್ರಿ ನಮ್ಮ ಮುತ್ಯ ಉಂಗುರ ಹಾಕ್ಯಾರ ನೋಡ್ರಿ ನಮ್ಮ ಮನೆಯವ್ರಿಗೆ ಮತ್ತು ಈಗ ನಮ್ಮ ಸಮರ್ಥಗೆ ತಾಯ್ತ ಅಂತೇಳಿ ಮಾಡಿಸ್ತಾರಲ್ರಿ ಗೊತ್ತಿರಂಗಿಲ್ಲ ಕೆಲವ್ರಿಗೊತ್ತಿರೋಂಗಿಲ್ರಿ ತಾಯ್ತ ಮಾಡ್ಸ್ಕೊಬಂದ್ರಿ ನಮ್ಮ ಚಿಕ್ಕಮ್ಮ ಅಲ್ಲೇ ಹುಡುಗಿ ಮಾಡ್ಲತ್ತಿರಲ್ರಿ ನಮ್ಮ ಚಿಕ್ಕಮ್ಮರ ಅವ್ರ ತಾಯ್ತ ಮಾಡ್ಸ್ಕೊಂಬಂದ್ರಿ ನಮ್ಮ ಸಮರ್ಥಗೆ ತಾಯ್ತನ ಹಾಕ್ಲತ್ತಾರ ನೋಡ್ರಿ ಈಗ ನಮ್ಮ ಚೆನ್ನಮ್ಮಗೆ ಬಟ್ಟೆ ಉಡ್ಸ್ಲತ್ತಾರ ನೋಡ್ರಿ ಚೆನ್ನಮ್ಮ ಅಂತೇಳಿ ಹಾಕಿನೇ ಸರಿ ಹಿಂದಿನ ವಿಡಿಯೋ ನೋಡಿದವ್ರಿಗೆ ರೀ ನಮ್ಮ ಮಗಳ ಹೆಸರ ಚೆನ್ನಮ್ಮ ನೋಡ್ರಿ ಫ್ರೆಂಡ್ಸ ಹಾಕಿ ಬಟ್ಟೆ ಉಟ್ಕೊಂಡು ನೋಡ್ರಿ ಇವಾಗ ನಮ್ಮ ಚೆನ್ನಮ್ಮ ಭೀ ಅಲ್ಲೇ ತಾಯ್ ತಾಯಿ ರೀ ಅವನು ಎಲ್ಲಿ ನಿಂದ್ರೊಳಗೆ ನಾವು ನಮ್ಮ ಸಮರ್ಥ್ರಿ ಈಗ ಎಲ್ಲರಿಗೂ ಬಟ್ಟೆ ರೀ ಮತ್ತು ಅತ್ತಿಗೆ ನಮ್ಮ ನೆಗಣಿಗೆ ಅವ್ರಿಗೂ ಎಲ್ಲರಿಗೂ ಬಟ್ಟೆ ರೀ ಆದ್ರೆ ಆದರೆ ಅದ್ರಿಂದ ವೀಡಿಯೋ ಮಾಡಿಲ್ಲ ರೀ ಅವರ ಅವ್ರಿಗೆ ವೀಡಿಯೋ ಮಾಡ್ಲಾಕ ಅಷ್ಟೊಂದು ಗೊತ್ತಾಗಿಲ್ಲ ಹಂಗಾಗಿ ಅವ್ರು ವೀಡಿಯೋ ಮಾಡಲಿಲ್ಲ ರೀ ನಮ್ಮ ನೆಗಣಿಗೆ ಭೀ ಬಟ್ಟೆ ತೊಗೊಂಬಂದ್ರಿ ನಮ್ಮವರ ಮತ್ತು ನಮ್ಮ ಅತ್ತಿ ಮಾವರಿಗೆ ಭೀ ಬಟ್ಟೆ ತಂದ್ರಿ ಎಲ್ಲರಿಗೂ ಬಟ್ಟೆ ಮಾಡ್ದವ್ರಿ ಆ ಕಡೆ ನಮಗೂ ಬಟ್ಟೆ ಮಾಡಿದ್ರು ಮತ್ತು ಅವ್ರಿಗೂ ಬಟ್ಟೆ ಮಾಡ್ದವ್ರಿ ಇವಾಗ ನೋಡಿರಿ ಈ ಬಟ್ಟೆ ನಮ್ಮ ಚೆನ್ನಾಗಿ ಉಟ್ಕೊಂಡ ಫುಲ್ ರೆಡಿ ಆದವ್ರು ನೋಡಿರಿ ಆಮೇಲೆ ಒಂದು ಓಡ್ನಿ ಹಾಕಿ ರೆಡಿ ಮಾಡಿಬಿಟ್ರಿ ಅಕ್ಕಿಗೆ ಈಗ ನೋಡಿರಿ ಫ್ರೆಂಡ್ಸ ನಮ್ಮ ಸಮರ್ಥಗ ತಾಯ್ತಾ ಹಾಕ್ಲತ್ತನ್ರಿ ನಮ್ಮ ತಮ್ಮ ಇದು ತಾಯ್ತ ನಮ್ಮ ಚಿಕ್ಕಮ್ಮ ಮಾಡಿಸ್ಕೊಂಬಂದಳೀ ಈಗ ತಾಯ್ತಾ ಹಾಕೊಲತ್ತ ನೋಡಿರಿ ಅವನ ನಮ್ಮ ಕಡೆಗಂತೂ ತಾಯ್ತಾ ಅಂತ ಕರಿತಾರೆ ರೀ ಮತ್ತು ನಿಮ್ಮ ಕಡೆ ಏನಂತಾರೆ ಅಂತೇಳಿ ಕಾಮೆಂಟ್ ಮಾಡಿರಿ ಇಷ್ಟಿಷ್ಟ ಸಣ್ಣದು ಬರ್ತದ್ರಿ ಅದು ಅದಕ್ಕೆ ತಾಯ್ತಾ ಅಂತೇಳಿ ರೀ ಮ್ಯಾಲೆ ಹಾಕ್ಕೊಳ್ಳಾಗ ರೀ ದೊಡ್ಡವರಾಗಲಿ ಸಣ್ಣವರಾಗಲಿ ಎಲ್ಲರೂ ಹಾಕೋತಾರೆ ರೀ ಅದನ್ನು ನಮ್ಮ ಕಡೆಗಂತೂ ಈಗ ಫುಲ್ ಅಳಾಕತ್ತೀ ಅವನ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹೆದ್ರಿಕೆ ಆಗಿಬಿಟ್ಟದ್ರೀ ಅವನಿಗೆ ಈಗ ಎಲ್ಲರೂ ಬಟ್ಟೆ ತಂದಿರ್ತಾರಲ್ರಿ ಆ ಬಟ್ಟೆಗಳ ಹೆಸರು ಹೇಳಿ ಹೇಳಿ ಬಟ್ಟಿನ ಮಾಡ್ಲಾಕತ್ತಾರ ನೋಡಿರಿ ಇಲ್ಲಿ ಇಲ್ಲಿ ಅಣ್ಣವರು ಬಟ್ಟೆ ಇಡಗತ್ತರಿ ನಮ್ಮ ತಮ್ಮ ಬಟ್ಟೆ ಎಲ್ಲ ಉಡ್ಸಿ ಅವನು ಹೋದ್ರಿ ಇಲ್ಲಿ ಅಣ್ಣವ್ರಂತ್ರ ಬಟ್ಟೆ ಇಡಗತ್ತರಿ ನಮ್ಮ ಮನೆಯವರ ತೊಡಿ ಮೇಲೆ ರೀ ಈಗ ಎಲ್ಲರೂ ತೊಂದರೆ ತಲ್ರಿ ಅವು ಬಟ್ಟೆ ಹೆಸರು ಹೇಳಿ ಹೇಳಿ ತೊಡಿ ಮೇಲೆ ರೀ ನೋಡ್ರಿ ಇಲ್ಲಿ ಇವಾಗ ಕಾಣಿಸಕತ್ತಾರೋರಿ ನಮ್ಮ ಸೋದರಿ ಮಾವನ ಹೆಂಡ್ತಿ ನನಗೆ ಸೀರೆ ಎಲ್ಲ ಉಡ್ಸಿ ಆದಮೇಲೆ ಈಗ ಅಕ್ಕಿ ಇಡ್ಲತ್ತಾರೋಡ್ರಿ ನಮ್ಮ ಮಾಮನ ಹೆಂಡ್ತಿ ಈಗ ಅಕ್ಕಿ ಎಲ್ಲ ಇಟ್ಟವ್ರಿ ಈಗ ಬಟ್ಟೆ ತಂದೋರು ಬಟ್ಟೆ ಮತ್ತು ಈಕೆ ರೊಕ್ಕ ಕೊಟ್ಟೋರು ರೊಕ್ಕ ರೀ ರೊಕ್ಕ ಮಾಡಕತ್ತಾರೆ ಮಾಡಾಕತ್ತಾರೀ ರೊಕ್ಕ ಬಿ ಕೊಟ್ಟರೋರಿ ಅಲ್ಲಿ ನಮ್ಮ ಮನೆಯವ್ರ ಕೈದಾಗ ಕೆಲವೊಬ್ಬರ ಬಟ್ಟೆ ತಂದಿರ್ತಾರೆ ಆಗಿನ ಕೆಲವೊಬ್ಬರ ರೊಕ್ಕ ರೀ ನಾವು ಜಾಸ್ತಿ ಮಂದಿ ಏನು ಹೇಳಿಲ್ಲ ರೀ ಯಾಕಂದ್ರೆ ಇನ್ನು ಭಾಳಷ್ಟು ಮಂದಿ ಬರ್ತಿರು ಆದರೆ ನಾವು ಭಾಳ ದೂರ ಹತ್ತದ್ರಿ ನಮ್ಗೆ ಅದು ಊರ ಹಾಗಾಗಿ ನಾವು ಯಾರಿಗೂ ಹೇಳಿರಲಿಲ್ಲ ಒಂದ ಕ್ರೋಜರ ರೀ ಆದ್ರೆ ಮತ್ತೆ ಆಮೇಲೆ ಒಂದು ಮುಗಿಸಿ ಒಟ್ಟ ಎರಡು ಕ್ರೋಜ ಎರಡು ಕ್ರೋಜರ್ ಹೋಗಿದ್ರಿ ನಾವು ಅಲ್ಲಿಗೆ ಜಾಸ್ತಿ ಇಲ್ಲ ಅಂದ್ರೆ ಭೀ ಮತ್ತು ಒಂದು ಇಪ್ಪತ್ತೈದು ಮೂವತ್ತು ಮಂದಿ ಹೋಗಿದ್ರಿ ಅಲ್ಲಿಗೆ ಜೋಳ ತೆಗಿಯೋ ಕಾರ್ಯಕ್ರಮಕ್ಕೆ ಫ್ರೆಂಡ್ಸ ನಾವು ಇವಾಗ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡ ಊಟ ಎಲ್ಲ ಮಾಡಿಕೊಂಡ ನಮ್ಮ ಊರಿಗೆ ಹೊಂಟಿ ನೋಡ್ರಿ ನಾವು ಜೋಳ ತೆಕ್ಕೊಂಡ ಇಂಡಿ ತಾಲೂಕ ಸಿರುಗುರು ಒಳಗೆ ಜವಳು ತೆಕ್ಕೊಂಡ ನಾವು ಇವಾಗ ಮತ್ತು ನಮ್ಮ ಊರಿಗೆ ಹೊಂಟಿ ನೋಡ್ರಿ ಎಲ್ಲರೂ ನಮ್ಮ ಅತ್ತಿ ನಮ್ಮ ನೆಗಣಿ ಎಲ್ಲ ಕೂತಾರ ನೋಡ್ರಿ ಇಲ್ಲಿ ನಮ್ಮ ನಮ್ಮದರು ಎಲ್ಲರೂ ಅಲ್ಲೇ ಹಿಂದೆ ನಮ್ಮ ಮಗಳು ಕೂತಾಳೆ ನೋಡ್ರಿ ಎಲ್ಲರೂ ನಮ್ಮ ತಂಗಿಯರು ಅವರು ಎಲ್ಲರೂ ಕೂತಾರೆ ಇಲ್ಲೇ ನಮ್ಮ ಸಮರ್ಥ ಇಲ್ಲೇ ನಿಂತ ನೋಡಿರಿ ಆ ವೀಡಿಯೋನ ಅಷ್ಟೊಂದು ಸರಿಯಾಗಿ ರೀ ಇದು ಯಾಕಂದ್ರೆ ಒಳಗೆ ಸರಿಯಾಗಿ ವಿಡಿಯೋ ಬರಲಿಲ್ಲ ರೀ ಮುಂದೆ ಇಲ್ಲೆಲ್ಲರೂ ನಮ್ಮ ಅತ್ತಿಯವ್ರು ಕುಂತಾರೆ ನಾವು ಇಲ್ಲೇ ಹಿಂದೆ ಕುಂತ ವೀಡಿಯೋ ರೀ ನಾನು ಈಕಿ ನಮ್ಮ ತಮ್ಮನ ಹೆಣ್ತಿರಿ ಹಿಂದಿ ನೋಡೋ ಗೊತ್ತಿರ್ತದಲ್ಲ ರೀ ಆಚಿ ಕಡೆ ಕುಂತಿರೋರು ನಮ್ಮ ಸಣ್ಣ ಅತ್ತಿ ಮಗರಿಯವರು ಅಂದ್ರೆ ನಮ್ಮ ಅತ್ತಿ ಮಗ ಮಗವರು ಅಲ್ಲಿ ಕುಂತಿರೋರು ರೀ ಈಗ ಮನೆಗಂತೂ ಹೊಂಟೆ ನೋಡ್ರಿ ಎಲ್ಲ ಫಂಕ್ಷನ್ ಅಂತೂ ಮಸ್ತ್ನಾಗ ಐತ್ರಿ ಭಾಳ ಚಂದ ಐತೆ ಈಗ ಮನೆಗೆ ಹೊಂಟಿರಿ ನಮ್ಮ ಸಮರ್ಥ ನಮ್ಮ ಮನೆಯವ್ರ ಬೆಳೆಯೋಕ್ಕೆ ಹೋದ್ ನೋಡ್ರಿ ಅಲ್ಲಿ ಮುಂದ್ ಕುಂತಾರೆ ನಮ್ಮ ಮನೆಯವರ ಅವ್ರು ಬೆಳೆಯಕ್ಕೆ ಹೋದನ್ರಿ ಫ್ರೆಂಡ್ಸ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಮ್ಮ ಸಮರ್ಥನ ಈ ಜಡಿ ತೆಗಿಯೋ ಕಾರ್ಯಕ್ರಮ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಎಲ್ಲರೂ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ